ಲಾಕರ್ ಒಳಗಡೆ ಬ್ಲಡ್ ಇದೆಯಂತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಲಡ್ ಡ್ರಾಪಿನ ಒಂದು ಸಿಂಬಲ್ ಇಲ್ಲಿ ತೋರಿಸ್ತಾ ಇದ್ರ. ಸೊ ಆ ಬ್ಲಡ್ ಡ್ರಾಪ್ ಇಲ್ಲಿದೆ ಅಂತೆ. ಈಗ ಬಂದ್ಬಿಟ್ಟು ನಾವು ನಮ್ಮ ಸ್ಕಾರ್ಪಿಯೋನ ತಗೊಂಡ್ ಬಂದಿದ್ದೀವಿ ಸೆಂಟರ್ ಆಫ್ ದಿ ಅರ್ತ್ಗೆ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತು ನಾನು ಹೋಗುವಂತಹ ಎರಡು ಸ್ಪೆಷಲ್ ಪ್ಲೇಸ್ ಇದೆ. ನಾನಿರುವಂಥದ್ದು ಕ್ರೊಯೇಷ್ಯಾದ ಜಾಗ್ರೆಬ್ನಿಂದ ಒಂದು ಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಲಡ್ಬರ್ಗ್ ಅಂತ ಹೇಳ್ತಾರೆ, ಲಡ್ಬರ್ಗ್ ಅಂತ ಹೇಳ್ಬೋದು. ಸೊ ಅಂತಹ ಒಂದು ಸ್ಥಳದಲ್ಲಿ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರ ಒಂದು ಚರ್ಚ್, ಇದು ಕ್ರಿಶ್ಚಿಯನ್ ಚರ್ಚ್. ಸೊ ಕ್ರಿಶ್ಚಿಯನ್ ಡಿವೋಟೀಸ್ ಅಲ್ಲ, ಕ್ರಿಶ್ಚಿಯನ್ ವಿಶ್ವಾಸಿಗಳು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಈ ಚರ್ಚ್ಗೆ ಗೊತ್ತಿದ್ರೆ. ಇದರಲ್ಲಿ ಒಂದು ತುಂಬ ಸ್ಪೆಷಲ್ ಆಗಿರುವಂತಹ ಒಂದು ಐಟಮ್ ಇದ್ರ ಒಳಗಡೆ ಇದೆ. ಸೆಕ್ಯೂರ್ ಆಗಿ ಸೇಫ್ ಲೋಕಲ್ಲಿ ಇಟ್ಟಿದ್ದಾರೆ. ಸೊ ನನ್ನ ಹಿಂದ್ಗಡೆ ಇದ್ದಾರೆ ನಮ್ಮ ಕನ್ನಡಿಗರು, ಅವರೆಲ್ಲ ನನ್ನ ಜೊತೆ ಹೇಳಿದರು ಇಂತಹ ಒಂದು ಸ್ಥಳ ಇಲ್ಲಿ ಸ್ಪೆಷಲ್ ಆಗಿದೆ ಅಂತ. ಸೊ ಅದಕ್ಕೆ ಖಂಡಿತವಾಗಿ ಬರಲೇಬೇಕು ಅಂತ ಇಲ್ಲಿವರೆಗೆ ಬಂದಿದ್ದೀನಿ. ಇದೊಂದು ಜೀಸಸ್ ಕ್ರೈಸ್ಟಿನ ಬ್ಲಡ್ ಇರುವಂತಹ ಬ್ಲಡ್ ಇಲ್ಲಿ ಸೇಫ್ ಲಾಕಲ್ಲಿ ಹಾಕಿರುವಂತಹ ಒಂದು ಚರ್ಚ್ ಇದು. ಸೊ ಇದ್ರ ಒಳಗಡೆ ತುಂಬ ಆರಾಧನೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಸರೌಂಡಿಂಗ್ಸು, ಫುಲ್ ಜನ ಬರ್ತಾರಂತೆ. ಡಿಸೆಂಬರಲ್ಲೆಲ್ಲ ಕ್ರಿಸ್ಮಸ್ ಟೈಮಲ್ಲೆಲ್ಲ ತುಂಬ ಜನ ಬರ್ತಾರಂತೆ. ಸೊ ವರ್ಷದಲ್ಲಿ 3 ಬಾರಿ ಇಂತಹ ಇಲ್ಲಿ ಫಂಕ್ಷನ್ಸ್ ಆಗ್ತಾ ಇರುತ್ತೆ ಅಂತೆ. ಸೊ ಇದೊಂದು ಫೇಮಸ್ ಆದ ಪ್ರಸಿದ್ಧವಾದಂತಹ ಒಂದು ಸ್ಥಳ. ಸೊ ಇಲ್ಲಿ ಕ್ರೈಸ್ತನವರ ನೋಡಿ, ಅಲ್ಲಿ ಕ್ರಾಸ್ ಅಲ್ಲಿದೆ, ಅದರಲ್ಲಿ ಜೀಸಸ್ ಕ್ರೈಸ್ತಿನ ಒಂದು ಪ್ರತಿಮೆ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಅವರ ಬ್ಲಡ್ ಇದೆ ಅಂತ ವಿಶ್ವಾಸ ಅವರಿದೆ ಇದೆ ಅಂತೆ. ಅವರು ಡಿಸ್ಪ್ಲೇ ಎಲ್ಲ ಹಾಕಿದ್ದಾರೆ ಹೊರಗಡೆ, ನೀವು ನೋಡ್ಬೋದು ಅದರಲ್ಲಿ ಇಂಗ್ಲೀಷಲ್ಲಿ ಕೂಡ ಬರೆದಿದ್ದಾರೆ. ಸೊ 1400 ಆ ಟೈಮಲ್ಲಿ ಇಲ್ಲಿ ಬ್ಲಡ್ ತಂದು ಇಲ್ಲಿ ಸೇಫ್ ಆಗಿಟ್ಟಿದ್ದಾರಂತೆ. ಸೊ ಅದಕ್ಕೆ ಇದೊಂದು ಆರಾಧನೆಯ ಕೇಂದ್ರ. ಬಿಲ್ಡಿಂಗ್ ನೋಡಿದರೆ ಅಷ್ಟೊಂದು ದೊಡ್ಡದಾಗಿಲ್ಲ, ತುಂಬ ಸಣ್ಣದಾದಂತಹ ಬಿಲ್ಡಿಂಗು. ನಮ್ಮ ಊರಲ್ಲೆಲ್ಲ ಬಂದುಬಿಟ್ಟು ಚರ್ಚ್ ಅಂದರೆ ತುಂಬ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನೋಡಿದರೆ ತುಂಬ ಸಣ್ಣ, ಇಷ್ಟೊಂದು ಫೇಮಸ್ ಆಗಿ ಇಷ್ಟೊಂದು ಬ್ಲಡ್ ಇರುವಂಥ ಜೀಸಸ್ನ ಬ್ಲಡ್ ಇರುವಂತಹ ಒಂದು ಸ್ಥಳದಲ್ಲಿ ಇಷ್ಟೊಂದು ಸಣ್ಣ ಚರ್ಚ್ ಇದೆ ಅಂತ ಹೇಳುವಾಗಲೇ ಒಂಥರ ನಮಗೆ ಫೀಲ್ ಆಗುತ್ತೆ, ಅಯ್ಯೋ ಇಷ್ಟೊಂದು ಸಣ್ಣದಾಗಿದೆ ಅಂತ. ಬಟ್ ಇಲ್ಲಿ ಅಲ್ಲಲ್ಲಿ ಚರ್ಚ್ ಇರುತ್ತಂತೆ. ಸೊ ಅದಕ್ಕೆ ಸಣ್ಣದಾಗಿ ಮಾಡಿದ್ದಾರೆ. ಸೊ ಇದರಲ್ಲಿ ಡೈಲಿ ಇಲ್ಲಿ ಪ್ರಾರ್ಥನೆ ಅಂತಹ ಇದೇನಿರಲ್ಲ. ಇಲ್ಲಿ ಬಂದುಬಿಟ್ಟು ವರ್ಷಕ್ಕೆ 3 ಸಾರಿ ಪ್ರೋಗ್ರಾಮ್ ಇರುತ್ತಂತೆ, ವರ್ಷಕ್ಕೆ 3 ಸಾರಿ ಇಲ್ಲಿ ದೊಡ್ಡದಾದಂಥ ಫಂಕ್ಷನ್ಸ್ ಇರುತ್ತಂತೆ. ಸೊ ಇಲ್ಲೆಲ್ಲೂ ಕಾಲಿಡೋಕ್ಕೆ ಜಾಗ ಇಲ್ಲದಂತಹ ಒಂದು ಸ್ಥಳ ಅಂತೆ. ಸೊ ಇಲ್ಲೆಲ್ಲ ಬೆಂಚ್ಗಳೆಲ್ಲ ನೀವು ನೋಡಿದ್ದೇ ಇದ್ದೀರಾ, ಬೆಂಚ್ಗಳೆಲ್ಲ ಇಲ್ಲಿ ಆರಾಧನೆಗೆ ಬರುವವರಿಗಿರುವಂತಹ ಒಂದು ಸ್ಥಳ. ಮಿಕ್ಕಿದವರೆಲ್ಲರೂ ಇಲ್ಲಿ ಗಾರ್ಡನಲ್ಲಿ ಇರ್ತಾರೆ, ಇಲ್ಲ ಅವರು ಸ್ಟೂಲ್ ತಗೊಂಡು ಬಂದಿರ್ತಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಕ್ರೈಸ್ಟಿನ ಒಂದು ಜೀಸಸ್ ಕ್ರೈಸ್ಟಿನ ಒಂದು ಪ್ರತಿಮೆ ನೋಡ್ತಾ ಇದ್ದೀರಾ. ಅಲ್ಲಿ ಕೆಳಗಡೆ ಅವರು ಬ್ಲಡ್ಡಿಗೆ ಈಕ್ವಲ್ ಆಗಿರುವಂಥ ಕಲರಲ್ಲಿ ಅವರು ಆರಾಧನೆ ಮಾಡ್ತಾರೆ. ನಾವು ಯೂಶ್ವಲಿ ಕ್ಯಾಂಡಲ್ ಎಲ್ಲ ಹಾಕಿರಲ್ವ, ಸೊ ಅದೇ ರೀತಿಯಲ್ಲಿ ಕ್ಯಾಂಡಲ್ ಥರನೇ ಅಂತಹ ಒಂದು ಐಟಮ್ಸ್ ಎಲ್ಲ ಇಲ್ಲಿ ತಗೊಂಡು ಬಂದು ಇಟ್ಟಿದ್ದಾರೆ. ಸೊ ಗೈಸ್, ಇದೇ ಆ ಚರ್ಚ್ ಬಿಲ್ಡಿಂಗು. ಬಂದುಬಿಟ್ಟು ಇಷ್ಟೊಂದು ದೊಡ್ಡ ಚರ್ಚ್ ಏನಲ್ಲ, ಸಣ್ಣ ಚರ್ಚೆ. ನೀವು ಹಿಂದ್ಗಡೆ ನೋಡಿದರೆ ಯೂಶ್ವಲಿ ಚರ್ಚ್ ಅಂತ ಹೇಳಿದರೆ ನಾನು ನಮ್ಮ ಊರಲ್ಲೆಲ್ಲ ನೋಡಿದ್ದು ತುಂಬ ದೊಡ್ಡ ಸೈಜಲ್ಲಿರುತ್ತೆ. ಬಟ್ ಇಲ್ಲಿ ನೋಡಿದರೆ ಅಷ್ಟೇನು ದೊಡ್ಡದಿರಲ್ಲ, ದೊಡ್ಡದಿಲ್ಲ. ಬಟ್ ಇದರಲ್ಲಿ ಅಷ್ಟೊಂದು ಸ್ಪೆಷಲ್ ಕೂಡ ಇದೆ, ಯಾಕೆ ಇದನ್ನು ದೊಡ್ಡದಾಗಿ ಮಾಡಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಚರ್ಚ್ ಅಂತೂ ಗಾತ್ರದಲ್ಲಿ ತುಂಬಾ ಸಣ್ಣದು, ಹಿಂದ್ಗಡೆ ತುಂಬ ವಿಶಾಲವಾಗಿ ಸ್ಥಳ ಇದೆ. ಇಲ್ಲೆಲ್ಲ ಡಿವೋಟೀಸು ಆರಾಧನೆಗೆ ಬರ್ತಾರಂತೆ. ವರ್ಷದಲ್ಲಿ 3 ಬಾರಿ ಇಲ್ಲಿ ಕಂಪ್ಲೀಟಾಗಿ ರಶ್ ಇರಂತೆ, ಕಾಲಿಡೋಕೆ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೆಲಸ ಮಾಡ್ತಾ ಇರುವ ನನ್ನ ಫ್ರೆಂಡ್ಸು ಕನ್ನಡಿಗರು ಎಲ್ಲ ಹೇಳ್ತಾ ಇದ್ರು ಈ ಸಿಟಿ ಫುಲ್ಲಾಗಿ ಕವರ್ ಆಗಿರುತ್ತೆ, ಸಿಟಿ ಫುಲ್ ಕಂಪ್ಲೀಟ್ ಟ್ರಾಫಿಕ್ಕು, ಅದೇ ರೀತಿಯಲ್ಲಿ ಜನಗಳೆಲ್ಲ ಕಂಪ್ಲೀಟ್ ಆಗಿರುತ್ತೆ. ಇಲ್ಲೊಂದು ಸ್ವಲ್ಪ ಕೂಡ ಸ್ಪೇಸ್ ಇರಲ್ಲ, ಅಷ್ಟೊಂದು ರಶ್ ಆಗಿರುತ್ತೆ ಈ ಏರಿಯಾ.
ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬ್ಲಡ್ ಡ್ರಾಪಿನ ಒಂದು ಸಿಂಬಲ್ ಇಲ್ಲಿ ತೋರಿಸ್ತಾ ಇದ್ರೆ, ಸೊ ಆ ಬ್ಲಡ್ ಡ್ರಾಪು ಇಲ್ಲಿದೆ ಅಂತೆ, ಈ ಒಂದು ಚರ್ಚ್ ಒಳಗಡೆ ಇದೆ ಅಂತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕೆಂಪು ಕಲರು, ಇದು ಬ್ಲಡ್ಗೆ ಮ್ಯಾಚಿಂಗ್ ಇರುವಂಥ ಕಲರು. ಬಟ್ ಇದ್ರ ಒಳಗಡೆ ಇರುವುದು ಏನಂದರೆ ನಾವು ಓಪನ್ ಮಾಡಿ ನೋಡಿದ್ದೀನಿ, ಇದರಲ್ಲಿ ನಮ್ಮ ಕ್ಯಾಂಡಲಲ್ಲಿ ಇದು ಮಾಡ್ತಾ ಇರ್ತಾರೆ, ದೀಪ ಹಚ್ತಾ ಇದ್ದಾರೆ. ಸೊ ಕರೆಂಟ್ಲಿ ಇಲ್ಲಿ ದೀಪ ಉರಿತಾ ಇದೆ, ನೀವು ನೋಡ್ಬೋದು, ನಿಮಗೆ ನೋಡ್ತಾ ಇದ್ದೀರಲ್ಲ. ಸೊ ದೀಪ ಉರಿತಾನೇ ಇರುತ್ತೆ. ಸೊ ಯಾರಾದರೂ ಇಲ್ಲಿ ಡಿವೋಟೀಸು ಇಲ್ಲ ಅವರ ಆರಾಧನೆ ಮಾಡೋರು ಯಾರಿದ್ರು ಇಲ್ಲಿ ಬಂದು ಮೇ ಬಿ ಕ್ಯಾಂಡಲ್ ಹಚ್ತಾ ಹೋಗ್ತಾ ಇರಬೇಕು ಅಲ್ವಾ, ಆ ಥರ ಮಾಡ್ತಾ ಇದ್ರಲ್ಲ. ಸೊ ಇಲ್ಲೆಲ್ಲ ಕಾಣ್ತಾ ಇರುವಂತಹ ಬಿಲ್ಡಿಂಗ್ ಇದೆಯಲ್ಲ, ಸಣ್ಣ ಸಣ್ಣ ಬಿಲ್ಡಿಂಗ್, ಆಲ್ಮೋಸ್ಟ್ 14 ಬಿಲ್ಡಿಂಗ್ಸ್ ಇದೆ ಇಂತಹ ಒಂದು ಸಣ್ಣದಾದಂಥ ಕಟ್ಟಡ. ಇದ್ರ ಒಳಗಡೆ ಇದರ ಕೆಳಗಡೆ ಫೋಟೋ ಹಾಕಿ ಅಲ್ಲಿ ಸ್ಟೋರಿ ಬರ್ತಿದ್ದಾರೆ, ಏನೇನು ಲೈಕ್ ಹಿಸ್ಟ್ರಿಯಲ್ಲಿ ಏನೇನು ಆಗಿದೆ ಅಂತ ಎಂಬೆಲ್ಲ ಅಲ್ಲಿ ಅವ್ರನ್ನ ಇದಕ್ಕೆ ಹಾಕು ಅಂದ್ರೆ ಕ್ರಾಸಲ್ಲಿ ಹಾಕುವವರೆಗಿರುವಂತಹ ಎಲ್ಲ ಸ್ಟೋರಿ ಇದರೊಳಗಡೆ ಬರ್ತಿದ್ದಾರೆ. ಸೊ ಗೈಸ್ ನೀವು ನೋಡ್ತಾ ಇದ್ದೀರಲ್ಲ ಇದು ಚರ್ಚ್ ಒಳಗಡೆ, ನಾವಿಲ್ಲಿ ಕಂಪ್ಲೀಟಾಗಿ ಗ್ಲಾಸ್ ಹಾಕೊಂಡು ಕ್ಲೋಸ್ ಮಾಡಿದ್ದಾರೆ, ಹೆಚ್ಚಿನ ಸೆಕ್ಯೂರಿಟಿ ಅಂಥದ್ದು ಏನಿಲ್ಲ. ಸೊ ಇದೊಂದು ವಿಶ್ವ ಲೈಕ್ ಆರಾಧನಾ ಕೇಂದ್ರವಾದಕ್ಕಿಂತ ತುಂಬ ಸೆಕ್ಯೂರಿಟಿನ ಹಾಕಿಲ್ಲ. ಬಟ್ ಇಲ್ಲಿ ನೋಡಿ ನೀವು ಫ್ರಂಟಲ್ಲಿ ನೋಡ್ತಾ ಇದ್ದೀರಲ್ವ ಒಂದು ಬಾಕ್ಸ್, ಒಂದು ಲಾಕರ್ ಟೈಪಲ್ಲಿದೆ. ಸೊ ಈ ಲಾಕರ್ ಲಾಕರ್ ಒಳಗಡೆ ಬ್ಲಡ್ ಇದೆ ಅಂತೆ ಹೇಳ್ತಾ ಇದ್ದಾರೆ, ಇಲ್ಲಿ ಎಲ್ಲ ಕಡೆ ಕೂಡ ಅದನ್ನು ಬರೆದು ಕೂಡ ಇದ್ದಾರೆ. ಸೊ ಇವರ ವಿಶ್ವಾಸ ಪ್ರಕಾರ ಅದು ಜೀಸಸ್ ಕ್ರೈಸ್ಟಿನ ಬ್ಲಡ್ಡು ಇಲ್ಲಿ ಆರಾಧನೆ ಮಾಡುವಂತಹ ಸ್ಥಳ. ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲ, ಫಾದರ್ ಆಗಲಿ ಇಲ್ಲ ಬೇರೆ ಯಾರ ಹತ್ರ ಆದರೆ ಅಂದ್ರೆ ಕೇಳೋಣ ಅಂತ ಹೇಳಿದ್ರೆ ಯಾರೂ ಇಲ್ಲ ಇಲ್ಲಿ. ಇದೇ ಚರ್ಚ್ ವಠಾರ ನೀವು ಅಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಿ ನಂಬರ್ ಹಾಕೊಂಡು ಕೆಲವೊಂದು ಬಿಲ್ಡಿಂಗ್ ಒಂದೊಂಥರ ಗೂಡಿನ ಥರ ಇದೆಯಲ್ಲ, ಸೊ ಅದರಲ್ಲೆಲ್ಲ ಸ್ಟೋರಿ ಇದೆ. ಆಲ್ಮೋಸ್ಟ್ 15-14 ಸ್ಟೋ ಇಂತಹ ಒಂದು ಸ್ಥಳ ಇದೆ ಅಲ್ಲಿ. ಸುತ್ತಮುತ್ತ ನೋಡ್ಬೋದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂಬರ್ 1 ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿನ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬರೆದಿದ್ದಾರೆ ಇಲ್ಲಿ. ಸೊ ಅಲ್ಲಿ ನೋಡ್ತಾ ಇರುವಂತಹ ಬಾಟಲ್ ಇದೆಯಲ್ಲ, ನಾವು ಮಸೀದಿ ಒಳಗೆ ಚರ್ಚ್ ಒಳಗಡೆ ಹೋಗೋಕೆ ಟ್ರೈ ಮಾಡ್ತೀವಿ, ಬಾಟಲ್ ಅಲ್ಲಿ ಜೀಸಸ್ ಚರ್ಚ್ನ ಜೀಸಸ್ ಕ್ರೈಸ್ಟಿನ ಬ್ಲಡ್ ಇದೆಯಂತೆ. ಸೊ ಇಲ್ಲಿನ ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಳ, ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೋಡ್ಬೋದು ಯಾವತ್ತು ಬಿಲ್ಡ್ ಆಗಿದೆ ಅಂತ. 1739 ಅಲ್ಲಿ ಇಲ್ಲಿ ತಗೊಂಡು ಬಂದಿದ್ದಾರಂತೆ. ಈ ಭಾಷೆ ಯಾರಿಗಾದ್ರೂ ಬರೋದಾದರೆ ನಿಮ್ಗೆ ಓದ್ಬೋದು. ಸೊ ಆ ಭಾಷೆ ಬರೆದವರಿಗೆ ಇಲ್ಲಿ ಇಂಗ್ಲೀಷಲ್ಲಿ ಕೂಡ ಇದೆ ಬರೆದಿದ್ದಾರೆ. ಸೊ ನಿಮಗೆ ಪಾಸ್ ಮಾಡಿ ನೋಡ್ಬೋದು, ಓದ್ಬೋದು ಏನಂತ ಇದೆ. ಇಲ್ಲಿ ಬೆಂಚಸ್ ಎಲ್ಲ ನಿಮಗೆ ತುಂಬ ಸಿಕ್ಕಾಪಟ್ಟೆ ಕಾಣ್ತಾ ಇರ್ಬೋದು, ಯಾಕಂದರೆ ಇಲ್ಲಿ ಎಲ್ಲ ಡಿವೋಟೀಸ್ ಪ್ರಾರ್ಥನೆಗೆ ಯಾರು ಬರ್ತಾರೋ ಅವರಿಗೆಲ್ಲ ಕುತ್ಕೊಳ್ಕಿರುವಂತಹ ಬೆಂಚ್ ಇದು. ಒಳಗಡೆ ತುಂಬ ಸ್ಪೇಸ್ ಏನಿಲ್ಲ, ಒಳಗಡೆ ಸಣ್ಣ ಸ್ಪೇಸ್ ಇರೋದು, ಸಣ್ಣ ಚರ್ಚು, ಅಷ್ಟೊಂದು ದೊಡ್ಡ ಚರ್ಚು ಕೂಡ ಅಲ್ಲ ಇದು. ಸೊ ಇಲ್ಲಿ ಅವರ ಬ್ಲಡ್ ಇದೆ ಅಂತ ವಿಶ್ವಾಸ ಎಲ್ಲ ನಂಬ್ತಾ ಇದ್ದಾರೆ. ಸೊ ಅದರ ಒಳಗಡೆ ಇದೆ ಬ್ಲಡ್ ಇದೆ ಅಂತ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನನ್ನ ಫ್ರೆಂಡ್ಸ್ ಯಾರು ಇಲ್ಲಿ ಬಂದಿಲ್ಲ ಇಷ್ಟೋರಾಗೆ. ಬಟ್ ಇದೊಂದು ಫೇಮಸ್ ಆಗಿರುವಂತಹ ಒಂದು ಸ್ಥಳ, ತುಂಬ ಡಿವೋಟೀಸ್ ಬರ್ತಾ ಇರ್ತಾರೆ. ಇದು ಫುಲ್ ಪೇಂಟಿಂಗ್ ಮುಖಾಂತರ ಬರ್ದಿರೋದು. ಇದು ಪೇಂಟಿಂಗ್ ಅಂದ್ರೆ ಮೊಸಾಯಿಕ್ ಅಲ್ಲಿ ಮಾಡಿದ್ದಾರೆ, ಬದ್ಬಿಟ್ಟು ಸ್ಟೋನ್ ಅಲ್ಲಿ ಮಾಡಿದ್ದಾರೆ. ಹೌದು ನೋಡಿ, ಸ್ಟೋನ್ ಅಲ್ಲಿ ಅದನ್ನ ಪೀಸ್ ಮಾಡಿಕೊಂಡು ಇದನ್ನ ಡಿಸೈನ್ ಮಾಡಿದ್ದಾರೆ. ಅದ್ಬಿಟ್ಟು ಇದು ಪೇಂಟಿಂಗ್ ಕೊಟ್ಟಿರೋದಲ್ಲ, ಸೊ ಇದು ಯಾವತ್ತೂ ಹೋಗಲ್ಲ ಇಲ್ಲಿಂದ, ಇದೇ ಇದೇ ರೀತಿ ಇರುತ್ತೆ. ಸೊ ಇಲ್ಲಿ ನೋಡಿದ್ರೆ ಅದರಲ್ಲಿ ಏನು ಅವ್ರು ಹೇಳ್ತಾರೆ ಎಂಬುವಂತಹ ಒಂದು ಸ್ಟೋರಿ ಬರ್ದಿದ್ದಾರೆ. ಇಲ್ಲಿ ಪೇಂಟಿಂಗ್ ನೋಡುವಾಗಲೇ ನಿಮ್ಗೆ ಗೊತ್ತಾಗ್ಬೋದು, ಅದರ ವಿಶ್ವಾಸ ಪ್ರಕಾರ 30 ಬೆಳ್ಳಿ ನಾಣ್ಯಕ್ಕೆ ಬೇಕಾಗಿ ಅವರನ್ನು ಚೀಟ್ ಮಾಡೋದು. ನನಗೆ ಅಷ್ಟೇನೂ ಹಿಸ್ಟ್ರಿ ಬರಲ್ಲ ಅದರಲ್ಲಿ. ಸೊ ಅದಕ್ಕೆ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ, ಕ್ರಿಶ್ಚಿಯನ್ ವಿಶ್ವಾಸಿಗಳಿಗೆ ಗೊತ್ತಿರುತ್ತೆ ಏನಂತ ಫುಲ್ ಸ್ಟೋರಿ. ಬಟ್ ಇಲ್ಲಿ ನೀವು ಪಿಕ್ಚರ್ ನೋಡುವಾಗ ಗೊತ್ತಾಗುತ್ತೆ ಇಂತಹದ್ದು 14 ಬಿಲ್ಡಿಂಗ್ಸಲ್ಲಿದೆ, 14 ಸ್ಥಳಗಳು. ಸೊ ಅದರಲ್ಲೆಲ್ಲ ಪಿಕ್ಚರಲ್ಲಿ ಬರ್ತಿದ್ದಾರೆ. ಅದು ಎರಡನೇದು ಇಲ್ಲಿ ನೋಡ್ಬೋದು, ಅವರು ಕ್ರಾಸನ್ನು ಅವರು ತಲೆ ಮೇಲೆ ಶೋಲ್ಡರ್ ಮೇಲೆ ಹಾಕ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ಕೆಳಗಡೆ ಕೂಡ ಅದರ ಹಿಸ್ಟ್ರಿ ಕೂಡ ಬರ್ದಿದ್ದಾರೆ. ಇಲ್ಲಿ 3ನೇ ಪಿಕ್ಚರಲ್ಲಿ ಕಾಣುವಂತೆ ಅವರನ್ನು ಅದನ್ನು ಎತ್ಕೊಂಡು ಗುಡ್ಡೆ ಮೇಲೆ ಹತ್ತೋದು, ಲೈಕ್ ಬೆಟ್ಟ ಹತ್ತುವಂತಹ ಒಂದು ಸೀನ್ ಅಲ್ಲಿ ನೋಡ್ಬೋದು ನಿಮಗೆ. ಇದು 5ನೇ ಆರ್ಟ್ ವರ್ಕು.
ಸೊ ಇಲ್ಲಿ ನೋಡ್ತಾ ಇದ್ರೆ ಅವರನ್ನ ಕ್ರಾಸಿಗೆ ಕಟ್ಕೊಂಡು ಅಲ್ಲಿಂದ ಅದನ್ನ ಕಾಲಿಗೆಲ್ಲ ನೇಲ್ಸ್ ಹೊಡೆಯುವಂತ ನೀವು ಸೀನ್ ನೋಡ್ಬೋದು. ಇಷ್ಟೊಂದು ಭಯಾನಕ ಅಲ್ಲ. ಅಲ್ಲಿ ಫೈನಲ್ ಆಗಿ ಅಲ್ಲಿ ಕ್ರಾಸಲ್ಲಿ ಅವ್ರನ್ನ ಟೋಟಲ್ ಆಗಿ ಹಾಕಿದ ಮೇಲೆ ಇರುವಂತಹ ಒಂದು ಆರ್ಟ್ ವರ್ಕು. ಸೊ ಇಂತಹ 14 ಆರ್ಟ್ ವರ್ಕ್ಗಳಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಅದನ್ನ ಅವ್ರನ್ನ ಕೊಂದ್ರು, ಅವ್ರನ್ನ ಮೋಸ ಮಾಡಿ ಕುಂತಾರೆ ಅಂತ. ಕ್ರಾಸಿಂದ ಆಚೆಕಡೆ ತೆಗೆಯೋದು, ಆಮೇಲೆ ತೀರೋದ್ಮೇಲೆ ಬರಿ ಮಾಡುವ ತನಕ ಇರುವಂತಹ ಕಂಪ್ಲೀಟ್ ಆರ್ಟ್ ವರ್ಕ್ ಇಲ್ಲಿ ಮಾಡಿಟ್ಟಿದ್ದಾರೆ. ಸೊ ಗೈಸ್, ಇದೇ ಇಲ್ಲಿ ಲಡ್ಬರ್ಗ್ ನ ತುಂಬ ಫೇಮಸ್ ಆಗಿರುವಂತಹ ಒಂದು ಸ್ಥಳ, ಒಂದು ಚರ್ಚ್ ಇದು. ಸೊ ಇಲ್ಲಿ ನೋಡಿದ್ರಲ್ವಾ ಕಂಪ್ಲೀಟ್ ಆಗಿ. ಸೊ ಚರ್ಚ್ ಬಿಲ್ಡಿಂಗ್ ಮಾತ್ರ ಸ್ವಲ್ಪ ಚೆನ್ನಾಗಿದೆ ಅಂತ ಮಾತ್ರ ಬೇಜಾರಲ್ಲ. ಅಷ್ಟೊಂದು ಒಳ್ಳೆ ಒಂದು ಪುಣ್ಯ ಇರುವಂತಹ ಒಂದು ಸ್ಥಳದಲ್ಲಿ ಆಕ್ಚುಲ್ ಆಗಿ ತುಂಬ ದೊಡ್ಡ ಚರ್ಚ್ ಬೇಕಿತ್ತು. ಸೊ ಇನ್ನೂ ತುಂಬ ಟೂರಿಸ್ಟ್ ಅನ್ನು ಅಟ್ರಾಕ್ಟ್ ಮಾಡ್ಬೋದಿತ್ತು ಅಂತ ಒಂದು ನನ್ನ ಒಂದು ಅಭಿಪ್ರಾಯ ಮಾತ್ರ. ಜೊತೆಗೆ ಇಲ್ಲಿ ಕ್ರೊಯೇಷಿಯನ್ ಫ್ಲಾಗ್ ಕೂಡ ಹಾಕಿದ್ದಾರೆ. ಇನ್ನೊಂದು ಫ್ಲಾಗ್ ಇದೆ, ಇದೊಂದು ಯುರೋಪಿಯನ್ ಫ್ಲಾಗು. ಸೊ ಯುರೋಪಿಯನ್, ಟೋಟಲ್ ಆಗಿ ಯುರೋಪಿಯನ್ ಯೂನಿಯನ್ಗೆ ಇರುವಂಥ ಒಂದು ಫ್ಲಾಗ್ ಇದು. ಇದು ಕ್ರೊಯೇಷಿಯನ್ ಕಂಟ್ರಿಗೆ ಇರುವಂಥ ಫ್ಲಾಗು. ಸೆಂಟ್ರಲ್ ಹಾಕಿರುವಂಥ ಫ್ಲಾಗ್ ಯಾವುದಂತ ಗೊತ್ತಾಗಿಲ್ಲ. ಇಲ್ಲ ಗೈಸ್, ಇನ್ನೊಂದು ಪ್ಲೇಸ್ ನಾನು ಹೇಳಿದ್ದೀನಿ. ಫಸ್ಟ್ ಆಗಿ ಬಂದ್ಬಿಟ್ಟು ನಾವು ಜೀಸಸ್ ಕ್ರೈಸ್ಟ್ನ ಬ್ಲಡ್ ಇರುವಂಥ ಸ್ಥಳ. ಇನ್ನೊಂದು ಪ್ಲೇಸ್ ಏನಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ನಾವು ನಮ್ಮ ಸ್ಕಾರ್ಪಿಯೋನ ತಗೊಂಡು ಬಂದಿದ್ದೀವಿ ಸೆಂಟರ್ ಆಫ್ ದಿ ಅರ್ತ್ಗೆ. ವೈ ಆಕ್ಸಿಸ್ ಮತ್ತು ಎಕ್ಸ್ ಆಕ್ಸಿಸ್ ನೋಡಿದರೆ ಇದು ಸೆಂಟರ್ ಆಫ್ ದಿ ಅರ್ತ್ ಬರುತ್ತೆ. ಇದು ಬಂದ್ಬಿಟ್ಟು ಲಡ್ಬರ್ಗಲ್ಲಿ ಇದೆ, ಕ್ರೊಯೇಷಿಯಾ ಮಣ್ಣಿನ ಲಡ್ಬರ್ಗಲ್ಲಿ ಇದೆ. ಸೊ ಇಲ್ಲಿ ನಿಮಗೆಲ್ಲ ಮಾರ್ಕಿಂಗ್ ಕಾಣ್ಬೋದು. ಇಲ್ಲಿ ಬರೆದಿದ್ದಾರೆ ಸೆಂಟರ್ ಮುಂದಿ ಅಂತ ಬರ್ತಿದ್ದಾರೆ. ಇಲ್ಲಿ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ನ ನಂಬರ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ಗೆ ಗೂಗಲಲ್ಲಿ ಹಾಕಿದರೆ ನಿಮ್ಗೆ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬರ್ಬೋದು. ಸೊ ಇದು ಬಂದುಬಿಟ್ಟು ಲಡ್ಬರ್ಗಲ್ಲಿ ಇರೋದು. ಇಲ್ಲಿಂದ ಯಾವ ಕಡೆಗೆ ಬೇಕಿದ್ರೆ ಇವಾನ್ ಯಾಕೆಂದರೆ 35 kilometers ಇಲ್ಲಿ ಕ್ರೊಯೇಷ್ಯಾದಲ್ಲಿ. ಸೊ ಇಲ್ಲಿ ಜರ್ಮನಿಯಲ್ಲಿ ಮ್ಯೂನಿಕ್ಸ್ ನೋಡಿದರೆ ಇಲ್ಲಿ 435 kilometers. ಸೊ ಅದೇ ರೀತಿಯಲ್ಲಿ ಯುರೋಪಿನ ಹಲವು ಕಡೆಗೆ ಎಷ್ಟೆಷ್ಟು ಕಿಲೋಮೀಟ್ರ್ ಇಲ್ಲಿದೆ ಅಂತ ಕರೆಕ್ಟಾಗಿ ತೋರಿಸ್ತಾ ಇದೆ. ರೋಮಿಗೆ ಅಲ್ಲಿ ಬಂದುಬಿಟ್ಟು 597 kilometers. ಸೊ ಆ ರೀತಿಯಲ್ಲಿ ತೋರಿಸ್ತಾ ಇದೆ. ಸೊ ಇಷ್ಟೊಂದು ರೌಂಡ್ ಕಾಣ್ತಾ ಇದ್ರವಲ್ಲ ಇಂಟರ್ಲಾಕ್ ಹಾಕ್ಕೊಂಡು, ಸ್ಟೋನ್ ಹಾಕ್ಕೊಂಡು. ಸೊ ಇದು ಬಂದುಬಿಟ್ಟು ಸೆಂಟರ್ ಆಫ್ ದಿ ಅರ್ತ್. ಸೊ ನಮ್ಮ ಮಹೀಂದ್ರ ಸ್ಕಾರ್ಪಿಯೋ ಜೊತೆ ನಾವಿದ್ದೀವಿ ಸೆಂಟರ್ ಆಫ್ ದಿ ಅರ್ತಲ್ಲಿ, ಕ್ರೊಯೇಷ್ಯಾದಲ್ಲಿ. ಇದೇ ನಮ್ಮ ಸೆಕೆಂಡ್ ಪ್ಲೇಸ್, ನಾನು ಇದೇ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದು. ಸೊ ಇದು ಬಂದುಬಿಟ್ಟು ಎರಡು ಕೂಡ ಒಂದೇ ಸ್ಥಳದಲ್ಲಿದೆ. ಆ ಕಡೆ ನೋಡ್ತಾ ಇದ್ರೆ ಚರ್ಚ್ ಬಂದುಬಿಟ್ಟು ಅಲ್ಲಿದೆ, ಇಲ್ಲಿ ಬಂದುಬಿಟ್ಟು ಸೆಂಟರ್ ಆಫ್ ದಿ ಅರ್ತ್ ಇದೆ. ಸೊ ಅಲ್ಲಿ ಅದರ ಕ್ಲಿಯರೆನ್ಸ್ ಆಗಿ ಬರೆದಿದ್ದಾರೆ. ಸೊ ಇವರೇ ನಮ್ಮ ಕನ್ನಡಿಗರು. ಎಲ್ಲ ವಿಡಿಯೋದಲ್ಲಿನೂ ಇದ್ದೀರಾ ಅಂತ ಹೇಳಬೇಡಿ. ನಾವು ಇವರ ಜೊತೆಗೆ ಇದ್ದಿದ್ದೆ ನಿನ್ನೆ, ಇವರ ಇವೆನ್ ರೂಮಲ್ಲಿ ಇದ್ದಿದ್ದೆ ಆ್ಯಕ್ಚುಲಿ. ಇವನು ಬಂದುಬಿಟ್ಟು ಯಾವ್ರಬ್ಬನಿಂದ ಯಾವೂರ್ದು ಚಿಕ್ಕೋಡಿಯಲ್ಲಿ ಇರುವಂಥವನು. ಸೊ ಲಾಸ್ಟ್ ರೀಲ್ಸಲ್ಲೆಲ್ಲ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡಿ, ಇದ್ರ ಬಗ್ಗೆ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಸೆಂಟರ್ ಮುಂಡಿ ಅಂತ, ಅರ್ಥಿನ ಸೆಂಟರ್ ಭಾಗ ಅಂತ ಹೇಳ್ಕೊಂಡು. ಸೊ ನೋಡಿ, ಇಂಗ್ಲೀಷಲ್ಲಿ ಇಲ್ಲಿ ಬರೆದಿದ್ದಾರೆ. ನೋಡ್ಬೇಕಿದ್ರೆ ನೀವು ಪಾಸ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಸೊ ಗೈಸ್, ಸೆಂಟರ್ ಆಫ್ ದಿ ಲಂಗ್ಡ್ ಸೆಂಟರ್ ಆಫ್ ದಿ ಅರ್ತ್ ಕೂಡ ಅವರು ತೋರಿಸಿದ್ದಾರೆ. ಟೈಮ್ ಕೂಡ ಹಾಕಿದ್ದಾರೆ ನೋಡಿ, ಇಲ್ಲಿ ಎಷ್ಟು ಗಂಟೆ ಆಯ್ತು ಅಂದ್ರೆ ಆಲ್ಮೋಸ್ಟ್ 12 hours ಆಗ್ತಾ ಬರ್ತಾ ಇದೆ. 12 hours ಆಗ್ತಾ ಬರ್ತಾ ಇದೆ. ಇಲ್ಲಿ ಒಂದು ಹೋಟೆಲ್ ಕೂಡ ಇದೆ, ಚರ್ಚ್ ಕೂಡ ಇದೆ ಅಂತ ಕೆಲವೊಂದು ಟೂರಿಸಮ್ ಅಟ್ರಾಕ್ಷನ್ ಪ್ಲೇಸ್. ತುಂಬ ಚೆನ್ನಾಗಿದೆ ಈ ಪ್ಲೇಸ್, ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೊಂದು ಸ್ಪೆಷಾಲಿಟಿ ಏನಂದ್ರೆ, ಇಲ್ಲಿ ನಿಂತ್ಕೊಂಡು ಕ್ಲಾಪ್ ಹೊಡೆದ್ರೆ ಬೇರೆ ಒಂದು ಎಕ್ಸ್ಟ್ರಾ ಸೌಂಡ್ ಬರುತ್ತೆ. ಸಹ ಕ್ಲಾಪ್ ಮಾಡಪ್ಪ. ನಿಮ್ ವಿಡಿಯೋಲ್ಲಿ ಎಷ್ಟು ಕೇಳಿಸುತ್ತೆ ಅಂತ ಗೊತ್ತಾಗಲ್ಲ, ಬಟ್ ಹೊರಗಡೆ ನಿಂದ್ರೆ ಆ ಒಂದು ಸೌಂಡ್ ಇರಲ್ಲ. ಅದ್ರ ಮೇಲೆ ನಿಂತ್ಕೊಂಡ್ರೆ ಮಾತ್ರ ಆ ಒಂದು ಸ್ಪೆಷಲ್ ಇಫೆಕ್ಟ್ ಆಗಿ ಒಂದು ಏನೋ ಒಂದು ಏನಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಒಂದು ಕ್ಲಾಪ್ ಹೊಡೆಯೋ ತರ ಒಂದು ಸೌಂಡ್ ಬರ್ತಿದ್ರೆ ಮೇಲ್ಕಡೆ ನಿಂತ್ಕೊಂಡು. ಇಲ್ಲಿ ಆಚೆಕಡೆಯಿಂದ ನೋಡಿ, ಇಲ್ಲಿಂದ ನೋಡಿ, ಇಲ್ಲಿ ಬರಲ್ಲ, ಅಲ್ಲೇ ಅಲ್ಲಿಂದಲೂ ಮಾತ್ರ ಸೌಂಡ್ ಬರ್ತಾ ಇರುತ್ತೆ. ಏನೋ ಒಂದು ಸ್ಪೆಷಲ್ ಇದೆ ಅಂತ ಇಲ್ಲಿಗೆ ಸೌಂಡ್ ಆಗನ ಸಪ್ರೇಟ್.
मतलब बिगिनिंग में यहाँ पे हाँ यहाँ पे कैमरा यहाँ पे रखिएगा तो हाँ रख हाँ सुनता है ना एक अलग ही वही तो आता है थोड़ा इसके अंदर आता है ये स्टेशन के अंदर आ रहा है यार वहां ये सुन